नमस्कार इनसाइड स्टोरी स्वागत नानु नविता जैन। जम्मू काश्मीर उग्रर दाळी नडेदिद्दु बंडीपोरा पोलिस मेले दाळी नडेदिदे। उग्रर दाळियल्लि इब्बरु पोलिसरु हुतात्मरागिद्दु जम्मू काश्मीर उग्रर दाळी नडेद संदर्भदल्लि पोलिसरु इब्बरु हुतात्मरागिद्दारे। बंडीपोरा पोलिस मेले दाळियन्न नडेसलागिदे। उग्रर दाळियल्लि इब्बरु पोलिसरु गंभीरवागि गायगोंडिद्दारे। इब्बरु पोलिसरु हुतात्मरागिद्दारे। सेना पड़ेगळु उग्ररिगागि शोध कार्यवन्न नडेसुत्ता इद्दु पोलिसरन्ने गुरियागिसिकोंडु नडेदिरुव दाळि इदागिदे। ಒಂದು ಕಡೆ ರಾಷ್ಟ್ರದ ಹಿರಿಯ ಸೇನಾನಿ ಅಂತ್ಯಕ್ರಿಯೆ ನೆರವೇರ್ತಾ ಇದ್ದರೆ ಮತ್ತೊಂದು ಕಡೆ ಕಡಿಮೆ ರಾಜ್ಯದಲ್ಲಿ ಉಗ್ರರ ಉಪಟಳ ಆರಂಭವಾಗಿದೆ। ಸೇನಾಪಡೆಗಳಿಂದ ಕಾಶ್ಮೀರದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ। ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ನಿಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ। ದರ್ನಿಶ್, ಒಂದು ಕಡೆ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆ, ಇಡೀ ಒಂದು ಭಯೋತ್ಪಾದಕರಿಗೆ ಉಗ್ರವಾದಿಗಳಿಗೆ ತಕ್ಕ ಪಾಠವನ್ನ ಕಲಿಸುವಂತಹ ನಿರ್ಧಾರವನ್ನ ಕೈಗೊಳ್ಳತಾ ಇದ್ದಂತಹ ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆ ನಡೆಯತಾ ಇರುವ ಸಂದರ್ಭದಲ್ಲಿ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿಯಂತಹ ಅಟ್ಯಾಕ್, ಯಾವ ರೀತಿಯಾಗಿ ಅಟ್ಯಾಕ್ ನಡೆದಿದೆ, ಏನಾಗಿದೆ? ಇವತ್ತು ಜಮ್ಮು ಕಾಶ್ಮೀರದ ಬಂಡೇಪುರ ಅನ್ನುವಂತಹ ಪ್ರದೇಶದಲ್ಲಿ ಉಗ್ರರ ದಾಳಿಯಾಗಿದೆ। ಈ ಉಗ್ರರು ಮತ್ತು ಪೊಲೀಸರ ನಡುವಿನ ದಾಳಿನಲ್ಲಿ ಇಬ್ಬರು ಪೊಲೀಸರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದವೆ। ಮೊದಲಿಗೆ ಓರ್ವ ಪೊಲೀಸ್ ಸ್ಥಳದಲ್ಲೇ ಮೃತಪಟ್ಟಿದ್ರು। ಓರ್ವರ ಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು। ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸಗಳು ಆಗ್ತಿತ್ತು, ಆದ್ರೆ ಅಷ್ಟರ ನಡುವೆನೆ ಅವರು ಮೃತಪಟ್ಟಿದ್ದಾರೆ। ಹಾಗಾಗಿ ಈಗ ಸತ್ತವರ ಸಂಖ್ಯೆ ಎರಡಕ್ಕೆ ಏರಿದೆ। ಇನ್ನು ಉಗ್ರರು ಯಾರಾದರೂ ಉಗ್ರರನ್ನ ವಶಪಡಿಸಿಕೊಂಡಿದ್ದಾರಾ ಪೊಲೀಸಿನವರು, ಮತ್ತು ಉಗ್ರರಿಗೆ ಏನಾದರೂ ಉಗ್ರರು ಬಲಿಯಾಗಿದ್ದಾರಾ ಅನ್ನುವಂತ ಯಾವುದೇ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ। ಬಟ್ ಈ ಉಗ್ರರ ದಾಳಿನಲ್ಲಿ ಉಗ್ರರು ಮತ್ತು ಪೊಲೀಸರ ದಾಳಿನಲ್ಲಿ ಅಲ್ಲಿ ಏನೋ ನಾವು ದೃಶ್ಯಗಳು ಕೂಡ ನೋಡಬಹುದು ಏನಂತಂದ್ರೆ ಅದು ಏನೋ ಜನರು ಕೂಡ ಆತಂಕಕಾರಿಯಾಗಿದ್ದಾರೆ ಅಲ್ಲಿ, ಮತ್ತೆ ಏನೋ ಪೊಲೀಸಿನವರು ಪ್ರತಿರೋಧ ತೋರುವಂತ ಸಂದರ್ಭದಲ್ಲಿ ಉಗ್ರರು ಕೂಡ ಅಷ್ಟೇ ಪ್ರತಿರೋಧವನ್ನ ತೋರಿದರೆ ಇದರ ಪರಿಣಾಮವಾಗಿ ಇಬ್ಬರು ಪೊಲೀಸರು ಬಲಿಯಾಗಿದ್ದಾರೆ ಈ ಒಂದು ದಾಳಿಗೆ। ನೀವು ಹೇಳಿದಂಗೆ ಒಂದ್ ಕಡೆ ದೆಹಲಿನಲ್ಲಿ ಇವತ್ತು ದೇಶದ ರಕ್ಷಣಾ ಇಲಾಖೆಯ ಮುಖ್ಯಸ್ಥ ಸಿಡಿಎಸ್ ಬಿಪಿನ್ ರಾವತ್ ಮತ್ತವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತ್ಯಕ್ರಿಯೆ ಆಗ್ತಿತ್ತು। ಇನ್ನೊಂದ್ ಕಡೆ ಜಮ್ಮು ಕಾಶ್ಮೀರದಲ್ಲಿ ಇದೇನು ಹೊಸದಲ್ಲ, ಆದ್ರೆ ಇವತ್ತು ಕೂಡ ಈ ತರದೊಂದು ಘಟನೆಯಾಗಿದೆ। ಘಟನೆಯಲ್ಲಿ ಇಬ್ಬರು ಪೊಲೀಸರು ಮೃತಪಟ್ಟಿದ್ದಾರೆ। ಸೊ ಈಗ ಇನ್ನೇನು ಹೆಚ್ಚಿನ ಮಾಹಿತಿಗಳು ಅಂದ್ರೆ ಉಗ್ರರು ಯಾರು, ಅವರು ಯಾವ ಸಂಘಟನೆಗೆ ಸೇರಿದ್ದಾರೆ, ಮತ್ತೆ ಯಾವ ಕಾರಣಕ್ಕೋಸ್ಕರ ಇವತ್ತು ದಾಳಿ ಮಾಡಿದ್ರು ಅನ್ನುವಂತ ಸಂಗತಿಗಳು ಗೊತ್ತಾಗ್ಬೇಕು। ಪೊಲೀಸಿನವರು ಉಗ್ರರ ಪೈಕಿ ಯಾರನ್ನಾದ್ರೂ ವಶಪಡಿಸಿಕೊಂಡಿರಬಹುದು ಆ ತರದೊಂದು ಅನುಮಾನ ಇದೆ, ಆದ್ರೆ ವಶಪಡಿಸಿಕೊಂಡಿರೋ ಬಗ್ಗೆ ಅಧಿಕೃತವಾಗಿ ಪೊಲೀಸರಿಂದ ಮಾಹಿತಿ ಇಲ್ಲ। ಆ ತರದ ಏನೋ ಏನಿದ್ರು ಅಧಿಕೃತವಾದ ಮಾಹಿತಿ ಇಲ್ಲ, ವಶಪಡಿಸಿಕೊಂಡಿರಬಹುದು। ಮತ್ತೆ ಯಾಕಂದ್ರೆ ಅಲ್ಲಿ ಉಗ್ರರು ಬರ್ತಾರೆ ದಾಳಿ ಮಾಡ್ತಾರೆ ಎನ್ನುವ ಮಾಹಿತಿ ಆಧಾರದ ಮೇಲೆ ಪೊಲೀಸಿನವರು ಸ್ಥಳಕ್ಕೆ ಧಾವಿಸಿ ಪ್ರತಿರೋಧವನ್ನ ತೋರಿದ್ದಾರೆ, ಪ್ರತಿದಾಳಿಯನ್ನ ಮಾಡಿದ್ದಾರೆ। ಅದರಿಂದಾಗಿ ಪೊಲೀಸಿನವರಿಗೆ ಉಗ್ರರ ಇನ್ನಷ್ಟು ಚಲನವಲನಗಳು ಲಭ್ಯ ಆಗಿರಬಹುದು, ಮಾಹಿತಿಗಳು ಸಿಕ್ಕಿರಬಹುದು ಅಂತ ಹೇಳಲಾಗ್ತಿದೆ ನವಿತಾ। ಥ್ಯಾಂಕ್ ಯು ದರ್ನಿಶ್ ಡೀಟೇಲ್ಸ್ಗೆ। ದೇಶದ ಅತ್ಯುನ್ನತ ಮಿಲಿಟರಿ ಸ್ಥಾನವಾದ ರಕ್ಷಣಾ ಪಡೆಗಳ ಸ್ಥಾನವಾದಂತಹ ಸಿಡಿಎಸ್ ಹುದ್ದೆಯನ್ನ ಪಡೆದಿದ್ದಂತಹ ಜನರಲ್ ಬಿಪಿನ್ ರಾವತ್ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ। ದೆಹಲಿಯ ಸೇನಾ ಚಿತಾಗಾರದಲ್ಲಿ ರಾವತ್ ಅವರ ಅಂತ್ಯಕ್ರಿಯೆಯೇ ನೆರವೇರಿದೆ। ಇಬ್ಬರು ಪುತ್ರಿಯರು ಹೆತ್ತವರ ಜೊತೆಗೆ ಅಗ್ನಿ ಸ್ಪರ್ಶವನ್ನ ಮಾಡುವುದರ ಮೂಲಕ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ। ಕಾಪ್ಟರ್ ಮಹಾ ದುರಂತದಲ್ಲಿ 13 ಮಂದಿ ಸಾವನ್ನಪ್ಪಿದ್ರು, ಅದರಲ್ಲಿ ಪ್ರಮುಖವಾಗಿ 3 ಭದ್ರತಾ ಪಡೆಗಳ ಸಿಬ್ಬಂದಿಯ ಮುಖ್ಯಸ್ಥರಾದ ಬಿಪಿನ್ ರಾವತ್ ಅವರ ಪತ್ನಿಯು ಸೇರಿದ್ರು। ದೇಶ ವಿದೇಶಗಳ ಸೇನಾಧಿಕಾರಿಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರಿದ್ದು ಜನರಲ್ ರಾವತ್ಗೆ 17 ಸುತ್ತು ಗನ್ ಸಿಲ್ಯೂಟ್ ಅನ್ನು ನೀಡುವುದರ ಮೂಲಕ ಅತ್ಯುನ್ನತವಾದ ಗೌರವವನ್ನು ಸಲ್ಲಿಕೆ ಮಾಡಲಾಗಿದೆ। ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ। ಒಂದು ಕಡೆ ಅವರ ಪುತ್ರಿಯರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಅಂತಿಮ ನಮನವನ್ನ ಸಲ್ಲಿಸಿ ಜೊತೆಗೆ ಅಗ್ನಿಸ್ಪರ್ಶವನ್ನ ಮಾಡಿದರೆ, ಮತ್ತೊಂದು ಕಡೆಯಲ್ಲಿ
17 ಬಾರಿ ಕುಶಾಲ ತೋಪನ್ನ ಸಿಡಿಸುವುದರ ಮೂಲಕ ಅತ್ಯುನ್ನತವಾದಂತ ಗೌರವವನ್ನ ಸಲ್ಲಿಕೆ ಮಾಡಲಾಗಿದೆ ಕೆಲವೇ ಕೆಲವು ದೇಶಗಳಲ್ಲಿ ಇರುವಂತ ಒಂದು ಅತ್ಯುನ್ನತವಾದ ಹುದ್ದೆ ಅಂದ್ರೆ ಅದು ಸಿಡಿಎಸ್ ಅದು ಭಾರತದಲ್ಲಿ ಮೊದಲ ಅಧಿಕಾರವನ್ನ ಅದರಲ್ಲಿ ಪಡೆಕೊಂಡಂತವರು ಜನರಲ್ ಬಿಪಿನ್ ರಾವತ್ सेना हेलिकाप्टर दुरंतदल्ली सावन्नप्पिद ब्रिगेडियर लिडर अंत्यक्रियेयन्न नेरवेरिसलायितु इवत्तु बेळग्गे सकल सेना गौरव सल्लिसिद बळिक ब्रार स्क्वेर्नल्लिरुव सेना रुद्रभूमियल्लि कुटुंबस्थर सम्मुखदल्लि अंत्यक्रियेयन्न नेरवेरिसलायितु लिडर अंत्यक्रियेयल्लि रक्षणा सचिव राजनाथ सिंग भागियागिदरु लिडर कुटुंबक्के त्रिवर्ण ध्वज ಫೋಟೋವನ್ನ ಹಸ್ತಾಂತರ ಮಾಡಿದರು ಬಳಿಕ ಮಾತಾಡಿದ ಲಿಡ್ಡರ್ ಪತ್ನಿ ಹಾಗೂ ಪುತ್ರಿ ಅವರನ್ನ ಸಂತೋಷದಿಂದ ಕಳುಹಿಸಿ ಕೊಟ್ಟಿದ್ದೇವೆ ಅವರ ದೇಶಕ್ಕೆ ಅವರ ಒಂದು ನಷ್ಟ ತುಂಬಲಾರದ್ದು ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು He was larger than life everybody knows that मतलब आप देख ही रहे हैं कितने लोग फेवल में आए बहुत ज्यादा अच्छा पर्सोना था उनका बहुत दोस्त थे बहुत प्यार मांगते थे तिरंगा लिपटाया गया था वो आज हाथ में है कितना गर्व महसूस कर रहे हैं आज देश के लिए वो गर्व से ज्यादा तो दुख है लाइफ बहुत लंबी है हमें काटने के लिए बट व्हाटएवर अब अगर भगवान को यही मंजूर है तो फिर हम इसके साथ ही जिएंगे दिस इज नॉट द वे वी वॉन्टेड हिम बैक बट इफ इट वॉज नॉट टू बी देन इन्नू पत्तेयागिल्ला ತು ಪಾರ್ಥಿವ ಶರೀರದ ಗುರುತು ಪಾಲಂ ಏರ್ ಬೇಸ್ ನ ಸೇನಾ ಆಸ್ಪತ್ರೆಯಲ್ಲಿದೆ ಮೃತದೇಹಗಳು 10 ಮಂದಿಯ ಗುರುತು ಪತ್ತೆಯ ಬಳಿಕ ಪಾರ್ಥಿವ ಶರೀರವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ಈ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ 13 ಮಂದಿ ಸಾವನ್ನಪ್ಪಿದ್ರು ಆ ಒಂದು ಮೂರರಲ್ಲಿ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ಹಾಗೇನೇ ಬ್ರಿಗೇಡಿಯರ್ ಲಿಡ್ಡರ್ ಅವರ ಗುರುತು ಅಂದ್ರೆ ಪಾರ್ಥಿವ ಶರೀರದ ಗುರುತು ಪತ್ತೆಯಾಗಿತ್ತು ಉಳಿದಂತೆ ಇನ್ನೂ 10 ಪಾರ್ಥಿವ ಶರೀರಗಳ ಗುರುತು ಪತ್ತೆಯಾಗಿಲ್ಲ ಅದೇ ಕಾರಣಕ್ಕಾಗಿ ಡಿಎನ್ಎ ಪರೀಕ್ಷೆಯನ್ನ ನಡೆಸಿದ ನಂತರ ಗುರುತು ಪತ್ತೆಯಾದ ನಂತರ ಅವರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗುತ್ತೆ ಗುರುತು ಪತ್ತೆ ಆಗುವವರೆಗೂ ಸೇನಾ ಆಸ್ಪತ್ರೆಯಲ್ಲೇ ಮೃತದೇಹಗಳನ್ನು ಇಟ್ಟು ಪಾರ್ಥಿವ ಶರೀರಗಳ ಗುರುತು ಪತ್ತೆ ಹಚ್ಚಿದ ಬಳಿಕ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಪ್ರತಿದಿನ ನ್ಯೂಸ್ 18 ಕನ್ನಡದ ಮೂಲಕ ಕೂ ಆಪ್ ನಲ್ಲಿ ಪ್ರಶ್ನೆಯನ್ನ ಕೇಳಲಾಗುತ್ತೆ ಪ್ರಸ್ತುತ ಸನ್ನಿವೇಶಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಪ್ರಶ್ನೆ ಈ ರೀತಿಯಾಗಿತ್ತು ರಾಜ್ಯದಲ್ಲಿ ಆಮಿಷ ಒಡ್ಡಿ ಮತಾಂತರವನ್ನ ಮಾಡಲಾಗುತ್ತಾ ಅಂತ ಹೇಳಿ ಈ ಒಂದು ಪ್ರಶ್ನೆಗೆ ಮೇಘಶ್ರೀ ಅನ್ನುವರು ಉತ್ತರ ಕೊಟ್ಟಿದ್ದಾರೆ ಹಣಿದ ಆಮಿಷ ಒಡ್ಡಿ ಮತಾಂತರವಾಗ್ತಾ ಇರುವ ಬಗ್ಗೆ ವರದಿಗಳು ಬರ್ತಾ ಇದೆ ಇದು ಆಘಾತಕಾರಿ ಸಂಗತಿ ಅನ್ನುವಂತ ಅಭಿಪ್ರಾಯವನ್ನ ಮೇಘಶ್ರೀ ಅವರು ವ್ಯಕ್ತಪಡಿಸಿದ್ದಾರೆ ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ ಸೇನಾ ಅಧಿಕಾರಿಗಳ ಹೆಲಿಕಾಪ್ಟರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೇನೆ ಪೊಲೀಸ್ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ ಅಪಘಾತವಾದ ಸ್ಥಳದಲ್ಲಿ ಪರಿಶೀಲನೆ ಆರಂಭ ಆಗಿದ್ದು ಸೇನಾ ಅಧಿಕಾರಿಗಳು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸುತ್ತಾ ಇದ್ದಾರೆ ಸೇನೆ ಮತ್ತು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಕೂನೂರಿನಲ್ಲಿ ಸೇನೆ ಪೊಲೀಸರು ತನಿಖೆಯನ್ನ ತೀವ್ರಗತಿಯಲ್ಲಿ ನಡೆಸುತ್ತಾ ಇದ್ದು ಹೆಲಿಕಾಪ್ಟರ್ ಪತನದ ಬಗ್ಗೆ ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ ಸ್ಥಳೀಯರಿಂದ ಘಟನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಘಟನೆ ಯಾವ ರೀತಿಯಾಗಿ ನಡೆಯಿತು ಘಟನೆ ಆದ ಸಂದರ್ಭದಲ್ಲಿ ಅಲ್ಲಿನ ಸಿಚುಯೇಷನ್ ಹೇಗಿತ್ತು ದಟ್ಟ ಮಂಜು ಇತ್ತ ಹೆಲಿಕಾಪ್ಟರ್ ಪತನದ ಆದ ಬಗ್ಗೆ ನೀವು ನೋಡಿದಿರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಹೆಲಿಕಾಪ್ಟರ್ ಪತನವಾದ ಸ್ಥಳವನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದ್ದು ಹವಾಮಾನ ವೈಪರೀತ್ಯ ಸೇರಿದಂತೆ ಇತರೆ ಅಂಶಗಳ ಬಗ್ಗೆಯೂ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಸೇನಾ ಕಾಪ್ಟರ್ ಪತನಕ್ಕೆ ಕಾರಣ ಏನು ಪತನಕ್ಕೂ ಮೊದಲು ಪೈಲಟ್ ಕರೆ ಮಾಡಿರುವಂತ ಬಗ್ಗೆ ಸಂಕಷ್ಟದಲ್ಲಿರೋ ಬಗ್ಗೆ ಪೈಲಟ್ ಕರೆ ಮಾಡಿಲ್ಲ ಹಾಗಾದ್ರೆ ಏನು ಕಾರಣ ಸೇನಾ ಕಾಪ್ಟರ್ ಪತನಕ್ಕೆ ಯಾವ ರೀತಿಯ ಪ್ರಮುಖ ಕಾರಣ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಲ್ಯಾಂಡಿಂಗ್ ಬಗ್ಗೆ ರೇಡಿಯೋ ಅಲರ್ಟ್ ಅನ್ನು ಮಾಡಲಾಗಿದ್ದು ಸೂಲೂರು ಎಟಿಸಿಗೆ ಪೈಲಟ್ ರೇಡಿಯೋ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಲ್ಯಾಂಡಿಂಗ್ ಕುರಿತು ಪೈಲಟ್ ಮಾಹಿತಿಯನ್ನು ನೀಡಿದ್ದು ರೇಡಿಯೋ ಕರೆ ನಂತರ ಕಾಪ್ಟರ್
पतन आगे लैंडिंग निमिष मोदल काप्टर पतन आगे पतन मोदल माहिती नेटवर्क 18 ना कोड़ताे रीतिया ಮಾತುಕತೆ ಆಗಿತ್ತು ಆ ಸಂಭಾಷಣೆ ಯಾವ ರೀತಿ ಆಗಿತ್ತು ಲ್ಯಾಂಡಿಂಗ್ ಬಗ್ಗೆ ಯಾವ ರೀತಿ ಅಲರ್ಟ್ ಹೋಗಿತ್ತು ಎಟಿಸಿ ಗೆ ಪೈಲಟ್ ರೇಡಿಯೋ ಮೆಸೇಜ್ ಅನ್ನು ಏನೇನು ಕೊಟ್ಟಿದ್ರು ರೇಡಿಯೋ ಕರೆ ನಂತರ ಅಲ್ಲಿ ಸಂಪೂರ್ಣವಾಗಿ ಹೆಲಿಕಾಪ್ಟರ್ ಪತನ ಆಗುತ್ತೆ ಅದಕ್ಕಿಂತ ಹಿಂದಿನ ಸಂಭಾಷಣೆ ಹೇಗಿತ್ತು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಆಮಾ ಅದಕ್ಕೆ ಯಾರೋ ಹೇಳ್ತಾ ಇರ್ತವಿ ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ ಪ್ರತಿದಿನ ನ್ಯೂಸ್ 18 ಕನ್ನಡದ ಮೂಲಕ ಕೂ ಆಪ್ ನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆ ಪ್ರಶ್ನೆಗಳಿಗೆ ನೀವು ಕೂ ಆಪ್ ಅನ್ನು ರಿಜಿಸ್ಟರ್ ಮಾಡಿ ಅದಕ್ಕೆ ಉತ್ತರವನ್ನು ಕೂಡ ಕಳುಹಿಸಿಕೊಡಬಹುದು ಇವತ್ತಿನ ಪ್ರಶ್ನೆ ಈ ರೀತಿಯಾಗಿದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಸ್ಥಾನ ಸಿಗಬಹುದು ಅನ್ನುವಂತ ಪ್ರಶ್ನೆ ಅದಕ್ಕೆ ನೀವು ನಿಮ್ಮ ಅಭಿಪ್ರಾಯವನ್ನು ಬರೆದು ಕಳುಹಿಸಬೇಕು ಕಾಮೆಂಟ್ ಅನ್ನು ಮಾಡಬೇಕಾಗಿರೋದು ನೀವು ಕೂ ಆಪ್ ಅನ್ನು ಅಪ್ಲಿಕೇಶನ್ ಅನ್ನು ನೀವು ಡೌನ್ಲೋಡ್ ಮಾಡಿ ಆ ನಂತರದಲ್ಲಿ ಉತ್ತರವನ್ನು ಬರೆದು ಕಳುಹಿಸಿದ್ರೆ ನಾವು ಅದನ್ನು ರಾತ್ರಿ 10 ಗಂಟೆಯ ನ್ಯೂಸ್ ಬುಲೆಟಿನ್ ಅಲ್ಲಿ ಪ್ರಸಾರ ಮಾಡ್ತೀವಿ ಇದು ಇವತ್ತಿನ ಇನ್ಸೈಡ್ ಸ್ಟೋರಿ ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ZEPPE and News 18 Network present Crypto Simplified. Hi, hello, namaskara. ZEPPE ಮತ್ತು Network 18 ಪ್ರಸ್ತುತಪಡಿಸುವ ಕ್ರಿಪ್ಟೋಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಕ್ರಿಪ್ಟೋಕರೆನ್ಸಿಯ ಬಗ್ಗೆ ವಿಶ್ವದಲ್ಲಿ ಆಗ್ತಿರೋ ಲೇಟೆಸ್ಟ್ ಸುದ್ದಿಗಳು ಹಾಗೂ ಅಪ್ಡೇಟ್ಸ್ ಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಮೊದಲನೆಯದಾಗಿ ಯುಕೆ ಹೊಸ ಕಾನೂನಿನಿಂದ ಕ್ರಿಪ್ಟೋ ವಿನಿಮಯವು ತೆರಿಗೆ ರಿಟರ್ನ್ಸ್ ಹಕ್ಕುಗಳನ್ನು ನಿಷೇಧಿಸುತ್ತದೆ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ರಿಪ್ಟೋಕರೆನ್ಸಿ ಎಕ್ಸ್ಚೇಂಜ್ಗಳು HMRC ನಿಯಮಗಳಿಂದ ನವೀಕರಣಗೊಂಡ ನಂತರ ಶೇಕಡ 2% ಡಿಜಿಟಲ್ ಸೇವಾ ತೆರಿಗೆಯನ್ನು ಪಾವತಿಸಲು ಒತ್ತಾಯಿಸಲಾಗುತ್ತೆ. ಹಣಕಾಸು ಮಾರುಕಟ್ಟೆ ಸ್ಥಳಗಳಿಗೆ ನೀಡಲಾದ ವಿನಾಯಿತಿಗೆ ವಿನಿಮಯ ಕೇಂದ್ರಗಳು ಅರ್ಹತೆ ಪಡೆಯುವುದಿಲ್ಲ. ಯಾಕಂದ್ರೆ HMRC ಡಿಜಿಟಲ್ ಸ್ವತ್ತುಗಳನ್ನು ಹಣಕಾಸು ಸಾಧನಗಳಾಗಿ ಗುರುತಿಸುವುದಿಲ್ಲ. ದಿ ಟೆಲಿಗ್ರಾಫ್ ವರದಿ ಪ್ರಸ್ತುತಪಡಿಸಿದೆ. ಫೇಸ್ಬುಕ್ ಮತ್ತು ಅಮೆಜಾನ್ ನಂತಹ ತಂತ್ರಜ್ಞಾನದ ದೈತ್ಯ ಕಂಪನಿಗಳು ಹೆಚ್ಚು ಪಾವತಿಸುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಡಿಜಿಟಲ್ ಸೇವಾ ತೆರಿಗೆಯನ್ನ ಪರಿಚಯಿಸಲಾಯಿತು. ಇನ್ನು ಎರಡನೆಯದಾಗಿ $100 ಮಿಲಿಯನ್ಗಿಂತಲೂ ಹೆಚ್ಚು ಮೌಲ್ಯದ ಮೆಟಾವರ್ಸ್ ಭೂಮಿಯನ್ನು ಒಂದು ವಾರದಲ್ಲಿ ಮಾರಾಟ ಮಾಡಲಾಗಿದೆ. ವಿಶ್ಲೇಷಕರ ವರದಿ ಪ್ರಕಾರ ಫೇಸ್ಬುಕ್ ಮೆಟಾ ಆಗಿ ಘೋಷಿಸಿದ ದಿನದಿಂದಲೂ ಈ ಪ್ಲಾಟ್ಫಾರ್ಮ್ಗಳ ಬೆಳವಣಿಗೆ ಹೆಚ್ಚಾಗಿದೆ. ಸ್ಯಾಂಡ್ಬಾಕ್ಸ್, ಡಿಸೆಂಟ್ರಲ್ಯಾಂಡ್, ಕ್ರಿಪ್ಟೋ ಓಕ್ಸಲ್ಸ್ ಮತ್ತು ಸೋಮ್ನಿಯಂ ಸ್ಪೇಸ್ ನಂತಹ ಈ ಪ್ಲಾಟ್ಫಾರ್ಮ್ಗಳೊಂದಿಗೆ ಚಟುವಟಿಕೆ ಮುಂದುವರೆದಿದೆ. ದಿ ಸ್ಯಾಂಡ್ಬಾಕ್ಸ್ ಇಲ್ಲಿಯವರೆಗೆ ಹೆಚ್ಚು ಯಾರ್ಕ್ ಗಳಿಸಿದೆ. ಇತ್ತೀಚೆಗಿದು $650,000 ಐಷಾರಾಮಿ ವಿಹಾರ ನೌಕೆಯನ್ನು ಮಾರಾಟ ಮಾಡುವ ಮೂಲಕ ದಾಖಲೆ ಮುರಿದಿದೆ. ಈ ರೀತಿಯಾಗಿ ಕಳೆದ ವಾರ 105.8 86 ಮಿಲಿಯನ್ ಸಂಗ್ರಹಿಸಿದ್ದು 80% ಲಾಭ ಹೊಂದಿದ್ದಾರೆ. ಇನ್ನು ಮೂರನೆಯದಾಗಿ ಬ್ಲಾಕ್ ಚೈನ್ ಫಂಡ್ಗಾಗಿ ಸಚಿನ್ ಬನ್ಸಾಲ್ ನವಿ MF ಫೈಲ್ಗಳನ್ನು ಬೆಂಬಲಿಸಿದ್ದು ಕ್ರಿಪ್ಟೋದಿಂದ ದೂರ ಉಳಿದಿದ್ದಾರೆ. ಸಚಿನ್ ಬನ್ಸಾಲ್ ಬೆಂಬಲಿತ ನವಿ ಗ್ರೂಪ್ನ ಭಾಗವಾಗಿರುವ ನವಿ ಮ್ಯೂಚುವಲ್ ಫಂಡ್ ಸೆಬಿಯೊಂದಿಗೆ ಬ್ಲಾಕ್ ಚೈನ್ ಇಂಡೆಕ್ಸ್ ಫಂಡ್ ಆಫ್ ಫಂಡ್ಗಳಿಗೆ ಸಲ್ಲಿಸಿದೆ. ಇಂಡೆಕ್ಸ್ ಬ್ಲಾಕ್ ಚೈನ್ ಇಂಡೆಕ್ಸ್ನ ಟ್ರ್ಯಾಕ್ ಮಾಡಲು ಹೊಸ ನಿಧಿಯನ್ನು ನಿಗದಿಪಡಿಸಲಾಗಿದೆ. ಅಷ್ಟಾಗಿಯೂ ಸೂಚ್ಯಂಕ ಮತ್ತು ಅದರ ನಿಧಿಯನ್ನ ಟ್ರ್ಯಾಕಿಂಗ್ ಮಾಡುವುದರಿಂದ ಕ್ರಿಪ್ಟೋಕರೆನ್ಸಿಗೆ ನೇರವಾಗಿ ಸಂಪರ್ಕಗೊಂಡಿರುವ ಕಂಪನಿಗಳಾದ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಅಥವಾ ಕ್ರಿಪ್ಟೋದ ದೊಡ್ಡ ಹೋಲ್ಡರ್ಸ್ಗಳಿಂದ ದೂರವಿರುತ್ತೆ. ಅಷ್ಟೇ ಅಲ್ಲ, ಅಡ್ವಾನ್ಸ್ಡ್ ಮೈಕ್ರೋ ಡಿವೈಸಸ್, ನವೀಟಿಯಾ ಕಾರ್ಪ್ ಮತ್ತು Salesforce.com INC ನಂತಹ ಕಂಪನಿಗಳನ್ನು ತನ್ನ ಉನ್ನತ ಹಿಡುವಳಿಗಳಲ್ಲಿ ಪರಿಗಣಿಸಿದೆ. ಒಟ್ಟು 100 ಷೇರುಗಳನ್ನು ಹೊಂದಿದ್ದು ಭಾರತೀಯ ಕಂಪನಿಗಳಾದ ಇನ್ಫೋಸಿಸ್, ವಿಪ್ರೋ, TCS ಮತ್ತು ಕೋಟಕ್ ಮಹೀಂದ್ರ ಬ್ಯಾಂಕ್ನೂ ಒಳಗೊಂಡಿದೆ. ಇದರೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸೋಣ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಕುರಿತು ಮತ್ತಷ್ಟು ಸುದ್ದಿಗಳ ಜೊತೆ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.